ಒಂದು ಪುರುಷ ಸೂಕ್ತದ ಮಾತು ಸಾಕಷ್ಟು ಚರ್ಚೆಗೆ ಎಡೆಪಡಿದೆ. ಪುರುಷ ಸೂಕ್ತ ಒಂದು ಅದ್ಭುತ ಕಾವ್ಯ ಅದು. ಅದರೊಳಗೊಂದು ಮಾತು ಬರ್ತದೆ, ಬ್ರಾಹ್ಮಣೋಸ್ಯ ಮುಖಮಾಸೀತ್ ಬಾಹು ರಾಜನ್ಯ ಕೃತ ಊರು ತದಸ್ಯ ಯದ್ವೈಶ್ಯ ಪದ್ಭ್ಯಾಂ ಶೂದ್ರೋ ಅಜಾಯತಃ ಅಂತ. ಮೇಲ್ನೋಟಕ್ಕೆ ಅರ್ಥ ಹೇಗೆ ಅಂದರೆ, ವಿರಾಟ್ ಪುರುಷನ ಬಾಯಿಯಿಂದ ಬ್ರಾಹ್ಮಣರು ಬಂದರು, ಭುಜಗಳಿಂದ ಕ್ಷತ್ರಿಯರು ಬಂದರು, ತೊಡೆಗಳಿಂದ ವೈಶ್ಯರು ಬಂದರು, ಶೂದ್ರರು ಪಾದದಲ್ಲಿದ್ದಾರೆ ಅಂತ ಒಂದು ಅರ್ಥ. ಈ ಸಂಸ್ಕೃತ ಪದಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಚೆನ್ನಾಗಿ, ಇದರ ಅಪಾರ್ಥ ಆಗುತ್ತೆ. ಏನು ಹಾಗಂದರೆ, ವಿರಾಟ್ ಪುರುಷ ಅಂದರೆ ವ್ಯಕ್ತಿ ಅಲ್ಲ, ಅದು ಇಡೀ ಪ್ರಪಂಚ, ವಿಶ್ವ. ನಿಮ್ಮ ಗ್ಯಾಲಾಕ್ಸಿಗಳಾಗಲಿ, ಪ್ಲಾನೆಟ್ಸ್ ಆಗಲಿ, ಸ್ಟಾರ್ಸ್ ಆಗಲಿ, ಅಲ್ಲಿಂದ ಹಿಡಿದು ಅಮೀಬಾ ತನಕ ಏನೇನು ಜೀವರಾಶಿಗಳು, ಸಸ್ಯರಾಶಿಗಳು, ಪ್ರಾಣಿ ರಾಶಿಗಳಿದ್ದಾವೋ ಅದೆಲ್ಲವನ್ನು ಸೇರಿದಾಗ ಅದನ್ನು ವಿಶ್ವ ಪುರುಷ ಅಂತ ಕರೆದರು. ಆ ವಿಶ್ವರು ಪುರುಷನಾಗಿ ಒಂದು ಆಕಾರ ಕೊಟ್ಟರು. ನಿಜವಾದ ಆಕಾರ ಅಲ್ಲ ಅದು, ನಾವು ಕಲ್ಪನೆ ಮಾಡಿಕೊಂಡದ್ದು. ಅದರಿಂದ ಬಾಯಿಯಿಂದ ಬ್ರಾಹ್ಮಣರು ಬಂದರು ಅಂತ. ಉದ್ದೇಶ ಇಷ್ಟೇ, ಅವ್ರ ಕೆಲಸ ಜ್ಞಾನವನ್ನು ಪಡ್ಕೊಳ್ಳೋದು, ಜ್ಞಾನವನ್ನು ಹಂಚೋದು. ಹಂಚೋ ವಿಧಿ ಮಾತಿನಿಂದ ಆಗಿರೋದರಿಂದ ಬ್ರಾಹ್ಮಣರು ಬಾಯಿಯಿಂದ ಬಂದರು ಅಂತ. ಭುಜಗಳಿಂದ ಕ್ಷತ್ರಿಯರು ಬಂದರು ಅಂತ. ಆಮೇಲೆ ಭುಜ ಅಂದರೆ ಶೌರ್ಯಕ್ಕೊಂದು ಪ್ರತೀಕ, ಒಂದು ಸಂಕೇತ ಅದು. ಆದ್ದರಿಂದ ಶೂದ್ರರು ಪಾದದಲ್ಲಿದ್ದಾರೆ ಅಂತ ಹೇಳುವಾಗ ನೆನಪಿಡಬೇಕಾದದ್ದು ಕ್ಷತ್ರಿಯರು ಭುಜದಿಂದ ಬಂದರು ಅಂತ. ತೊಡೆಗಳಲ್ಲಿ ಕ್ಷತ್ರಿಯರಿದ್ದಾರೆ ಅಂತ. ತೊಡೆ ದೇಹದ ಸ್ಥಿರತೆಗೆ ಕಾರಣ ಆಗುವಂಥದ್ದು, ಭದ್ರತೆಗೆ ಕಾರಣ ಆಗುವಂಥದ್ದು. ಹಣಕಾಸು ವ್ಯವಸ್ಥೆ ಸಮಾಜವನ್ನು ಭದ್ರ ಮಾಡೋದರಿಂದ, ವೈಶ್ಯರು ಹಣಕಾಸನ್ನು ನೋಡೋದರಿಂದ ಅವರು ತೊಡೆಗಳಲ್ಲಿದ್ದಾರೆ ಅಂತ ಒಂದು ನಂಬಿಕೆ. ಶೂದ್ರರು ಪಾದದಲ್ಲಿದ್ದಾರೆ ಅಂತ. ಕೋಪ ಬಂದ್ಬಿಡುತ್ತೆ ಜನಕ್ಕೆ, ಏನು ರೀ ಶೂದ್ರರ ಪಾದದಲ್ಲಿ ಹಾಕಿದ್ದೀರಿ, ಪಾದದಲ್ಲಿರೋರೆಲ್ಲ ಶೂದ್ರೇನಾ ಅಂತ. ಸರಿಯಾಗಿ ಅರ್ಥ ನೋಡಿಕೊಂಡ್ರೆ ದುಃಖ ಆಗಲ್ಲ. ಶೂದ್ರ ಅನ್ನುವಂಥ ಪದ ಅದ್ಭುತವಾದ ಪದ ಅದು. ಬೇಜಾರು ಮಾಡಿಕೊಳ್ಳೋ ಪದ ಅಲ್ಲ ಅದು, ದುಃಖ ಮಾಡಿಕೊಳ್ಳೋ ಪದ ಅಲ್ಲ ಅಂತ ತಿಳಿದ್ರೆ ಅಭಿಮಾನ ಆಗಬೇಕು ನಮಗೆ. ಶೂದ್ರ ಅನ್ನುವಂಥ ಪದ ಬಂದದ್ದು ಶುಚಾತ್ ದ್ರವತಿ ಇತಿ ಶೂದ್ರ, ಅಂದರೆ ಯಾರು ಮತ್ತೊಬ್ಬರ ದುಃಖಕ್ಕೆ ಮರುಗುತ್ತಾನೋ ಅವನು ಶೂದ್ರ ಅಂತ. ಇದು ಹೇಗ್ರಿ ನಮ್ಮ ಕೊರಗೆ ಕಾರಣ ಆಗಬೇಕು? ಮತ್ತೊಬ್ಬರ ದುಃಖಕ್ಕೆ ಮರುಗೋದು ಮನುಷ್ಯ ಧರ್ಮ ಅಲ್ವಾ? ಇದು ಮರುಗದೆ ಹೋದರೆ ಮನುಷ್ಯತೆ ಇಲ್ಲದವರು ಅಂತ ಅನ್ಬೇಕಾಗತ್ತೆ. ಆದ್ದರಿಂದ ಶುಚಾತ್ ದ್ರವತಿ ಇತಿ ಶೂದ್ರ, ಮತ್ತೊಬ್ಬರ ದುಃಖಕ್ಕೆ ಮರುಗುವಂಥವನು, ಕಣ್ಣೀರು ಹಾಕುವವನು, ಸಹಾಯ ಮಾಡುವಂಥವನು ಶೂದ್ರ ಅಂತ. ಅದು ಕೆಟ್ಟದ್ದಲ್ಲ. ಇನ್ನೊಂದು ಅರ್ಥ ಇದೆ. ನಮ್ಮ ಭಾಗವತದಲ್ಲಿ ಜಾನುಕೀರ್ತಿ ಅಂತ ಒಬ್ಬ ರಾಜ ಬರ್ತಾನೆ. ಆ ರಾಜನಿಗೆ ಜ್ಞಾನ ಪಡ್ಕೊಳ್ಬೇಕು ಅಂತ ಆಸೆ, ಯಾವುದೋ ಗುರುಗಳನ್ನ ಹುಡ್ಕೊಂಡು ಹೋದ, ಗುರುಗಳೇ ನನಗೆ ಜ್ಞಾನ ಕೊಡಬೇಕು ಅಂತ. ಅವ್ರ ಕೇಳಿದ್ರು, ಹುಚ್ಚ ಇಲ್ಲಿ ಯಾಕೆ ಬಂದಿಯೋ ನೀನು, ನೀನು ಊರಲ್ಲೇ ಇದ್ದಾನಲ್ಲ ಗುರು, ಅವನ ಕಡೆ ಕೇಳು ಕೊಡ್ತಾನೆ ನಿನಗೆ ಅಂದರು. ನಮ್ಮೂರಲ್ಲಿ ಇದ್ದಾರೆ ಗುರುಗಳು ಯಾರು? ಆ ಹೇಳಿದತ್ತೆ ಗುರುಗಳು, ಅವನ ಗುರುತಿಗಲ್ಲ ನಿನಗೆ, ನೋಡಿದ್ರೆ ಭಿಕ್ಷುಕ ಕಣ್ಣಂಗೆ ಕಾಣಿಸ್ತಾನೆ, ಅವನ ಹೆಸರು ರೈಕುವ ಅಂತ. ಹೋಗು, ಅಲ್ಲೆಲ್ಲ ಮಲ್ಕೊಂಡಿರ್ತಾನೆ ರಸ್ತೆ ಪಕ್ಕ, ಅವನ ಮರ್ಯಾದೆ ಮಾಡು, ಅವನು ನಿನ್ನ ಕಲಿಸ್ಕೊಡ್ತಾನೆ ಅಂತ. ಈ ರಾಜ ಮೊದಲೇ ರಾಜಸ ಗುಣ ಇರುವಂಥದ್ದು, ಒಂದು ಬಂಗಾರದ ಬಂಡಿ ತೊಗೊಂಡು ಅದರಲ್ಲಿ ಬಂಗಾರನ ಇಟ್ಕೊಂಡು ಹೋದ ಗುರುಗಳಿಗೆ ಕೊಡಬೇಕು ಅಂತ. ನೋಡ್ತಾನೆ ರಸ್ತೆ ಪಕ್ಕದಲ್ಲಿ ಒಂದು ಬಂಡಿ ಕೆಳಗೆ ಮಲ್ಕೊಂಡಿದ್ದಾನೆ ಅವನು, ನೋಡಿದರೆ ಭಿಕ್ಷುಕನೇ ಕಣ್ಣೇ ಕಾಣಿಸ್ತಾನೆ. ಇವನೇನಾ ಗುರು ಅಂದ್ಕೊಂಡು ನಿಂತ್ಕೊಂಡ ಅವನು. ಆಗ ಗುರು ಎದ್ದು ಕೂತ್ಕೊಂಡು, ಏಯ್ ಶೂದ್ರ ಬಾಯಿಲಿ ಅಂತ. ಇವನು ಕೋಪ ಬಂತು, ನಾನು ಶೂದ್ರ ಅಲ್ಲ ಕ್ಷತ್ರಿಯ ನಾನು ಅಂದ. ಹುಚ್ಚ ಬಾಯಿಲಿ, ಯಾರು ಧ್ಯಾನಾಪೇಕ್ಷಿಗಳಾಗಿದ್ದಾರೋ ಅವರೆಲ್ಲರೂ ಶೂದ್ರರು. ದಯವಿಟ್ಟು ಗಮನಿಸ್ಬೇಕು ಸ್ವಾಮಿ, ಎರಡು ಗುಣಗಳು ಕ್ಷತ್ರಿಯರನ್ನು ಹೇಗೆ ಹೇಳ್ತೀವೋ ಶೂದ್ರರಿಗೆ ಎರಡು ಗುಣಗಳು ಮುಖ್ಯವಾಗಿ. ಮುಖ್ಯವಾಗಿ ಮೊದಲನೇ ಗುಣ ಮತ್ತೊಬ್ಬರ ದುಃಖಕ್ಕೆ ಮರುಗುವಂಥದ್ದು, ಎರಡನೇದು ಯಾವಾಗಲೂ ಧ್ಯಾನಾಕಾಂಕ್ಷಿಗಳಾಗಿರುವಂಥದ್ದು, ಧ್ಯಾನಾಪೇಕ್ಷಿಗಳಾಗಿರುವಂಥದ್ದು. ಎರಡೂ ಮನುಷ್ಯನ ಮೂಲ ಗುಣಗಳಲ್ವಾ. ಜ್ಞಾನವನ್ನು ಪಡ್ಕೊಳ್ಬೇಕು, ಮತ್ತೊಬ್ಬರ ದುಃಖಕ್ಕೆ ಮರುಗಬೇಕು. ಇವೆರಡೂ ಮನುಷ್ಯ ಧರ್ಮದ ಮೂಲ ಆದ್ದರಿಂದ ಅವನುಗಳನ್ನು ಪಾದದಲ್ಲಿ ಅಂತ ಹೇಳಿದ್ದಾರೆ. ದಯವಿಟ್ಟು ಗಮನಿಸಿ, ನೀವು ದೊಡ್ಡವ್ರನ್ನ ಕಂಡಾಗ ತಲೆಮುಟ್ಟು ನಮಸ್ಕಾರ ಮಾಡ್ತೀರಾ, ಕಾಲ್ಮುಟ್ಟು ನಮಸ್ಕಾರ ಮಾಡ್ತೀರಾ? ಯಾಕೆ ಕಾಲು ಯಾಕೆ ಮುಟ್ಬೇಕ್ರಿ ನಮಸ್ಕಾರ? ಆ ಇಡೀ ದೇಹದ ಸ್ಥಿರತೆಗೆ ಕಾರಣವಾದದ್ದು ಪಾದ, ಇಡೀ ದೇಹದ ಭಾರವನ್ನು ಹೊತ್ತದ್ದು ಪಾದ, ದೇಹ ನಿಂತದ್ದೇ ಪಾದದ ಮೇಲೆ. ಆದ್ದರಿಂದ ಮನುಷ್ಯನ ಮೂಲ ಎರಡು ಗುಣಗಳೇನಿದ್ದಾವೋ, ಮತ್ತೊಬ್ಬರ ದುಃಖಕ್ಕೆ ಮರುಗುವಂಥದ್ದು, ಸತತವಾಗಿ ಜ್ಞಾನವನ್ನು ಪಡ್ಕೊಳ್ಳೋ ಅಭೀಪ್ಸೆ ಉಳ್ಕೊಳ್ಳೋರು, ಇವೆರಡು ಮನುಷ್ಯತ್ವದ ಮೂಲ ಗುಣಗಳಾದ್ದರಿಂದ ಪಾದದಲ್ಲಿದ್ದಾವೆ. ಶೂದ್ರ ಅಂದರೆ ಕೆಟ್ಟದ್ದಲ್ಲ, ಅವಮರ್ಯಾದೆ ಅಲ್ಲ, ಅಭಿಮಾನದಿಂದ ಹೇಳಬೇಕು ಮನುಷ್ಯನ ಎರಡು ಮೂಲ ಗುಣಗಳವು ಅಂತ. ಅದರಿಂದ ಎಲ್ಲಿವರೆಗೂ ನಮಗೆ ಶೂದ್ರದ ಪದದ ಅರ್ಥ ಆಗೋದಿಲ್ವೋ ಅಲ್ಲಿವರೆಗೂ ನಮಗೆ ಈ ಸ್ತೋತ್ರ ಅಥವಾ ಈ ಶ್ಲೋಕ ಅಂತ ಏನಿದೆ ಅದು ಅಬದ್ಧ ಅನಿಸುತ್ತೆ, ಸರಿ ಅಲ್ಲ ಅಂತ ಅನಿಸುತ್ತೆ. ಅದಕ್ಕೆ ನಾನು ಹೇಳೋದು, ದಯವಿಟ್ಟು ಈ ಶ್ಲೋಕವನ್ನು ಆ ದೃಷ್ಟಿಯಿಂದ ಅರ್ಥ ಮಾಡಿಕೊಂಡಾಗ
ಯಾರ ಮನಸ್ಸಿಗೂ ನೋವಾಗೋದಿಲ್ಲ, ಶೂದ್ರ ಅನ್ನೋ ಪದ ಕನಿಷ್ಠವಾದದ್ದು ಅನ್ನೋ ಭಾವನೆ ಬರೋದಿಲ್ಲ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ.